ಲೀಟರ್ ಪೆಟ್ರೋಲ್ ಗೆ 2.5 ಇಂದ 3 ಗಂಟೆ ಕಂಪನಿಯವರು 3 ಗಂಟೆ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿ 2.5 ಗಂಟೆ ಬಂದೇ ಬರುತ್ತೆ 2.5 ಇಂದ 3 ಗಂಟೆ ನಮಗೆ ಮೈಲೇಜ್ ಕೊಡುತ್ತೆ 1500 ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವೇಲ್ ಜಿ ಆರ್ಯ ಆಲ್ ಯೂಟ್ಯೂಬ್ ಚಾನೆಲ್ ಆಗಿ ಫೇಸ್ಬುಕ್ ಪೇಜ್ ಇಂದಿನ ವಿಡಿಯೋದಲ್ಲಿ 5-6 ರೀತಿಯ ಬ್ರಷ್ ಕಟರ್ ಗಳಿವೆ ಹಾಗೂ ಇದಕ್ಕೆ ಬಳಸುವಂತಹ ಒಂದು 20 ರೀತಿಯ ಇಂಪ್ಲಿಮೆಂಟ್ ಗಳಿವೆ ಅದರ ಬಗ್ಗೆ ಮಾಹಿತಿ ತಿಳಿಯೋಣ ಹಾಗೂ ಹೊಸದಾಗಿ ಲಾಂಚ್ ಆಗಿರುವಂತಹ ಬ್ರಷ್ ಕಟರ್ ಒಂದಿದೆ 2.5 ಇಂದ 3 ಗಂಟೆ ಇದರ ಕೆಲಸ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತಿಳಿಯೋಣ ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ YouTube ನಲ್ಲಿ ವಿಡಿಯೋ ನೋಡುವವರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೂ Facebook ನಲ್ಲಿ ವಿಡಿಯೋ ನೋಡುವವರು ನಮ್ಮ Facebook ಪೇಜ್ ನ ಫಾಲೋ ಮಾಡಬಹುದು ನಮಸ್ತೆ ನಮಸ್ತೆ ಸರ್ ಸರ್ ಇದು 5-6 ವೆರೈಟಿ ಬ್ರಷ್ ಕಟರ್ ಇದೆ ಹಾಗೂ ಈಗ ಹೊಸದಾಗಿ ಒಂದು ಲಾಂಚ್ ಆಗಿದೆ ಒಳ್ಳೆ ಮೈಲೇಜ್ ಬರುತ್ತೆ ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಎಲ್ಲ ಬೇರೆ ಹೇಳಿದ್ರೆ ಅದರ ಬ್ರಷ್ ಕಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಹೌದು ಕೊಡ್ತೀನಿ ಸರ್ ನಮ್ಮ ಮೊದಲನೇದಾಗಿ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ಹೇಳಿ ನಮ್ಮ ಅಂಗಡಿ ಬಂದ್ಬಿಟ್ಟು ಕಂಪನಿ ನಮ್ಮ ಶಾಪ್ ಬಂದ್ಬಿಟ್ಟು ಕಡೂರಲ್ಲಿ ಇರೋದು ಶ್ರೀರಾಮಗ್ರಿಕೆ ಅಂತ ಹೇಳಿ ಕಡೂರು ಚಿಕ್ಕಮಗಳೂರು ಜಿಲ್ಲೆ ನೀವು KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ನಮ್ಮ ಅಂಗಡಿ ನಂಜುಂಡೇಶ್ವರ ಲಾಡ್ಜ್ ಹಿಂಭಾಗ ಇದೆ ನೀವು ಆಲ್ ಓವರ್ ಕರ್ನಾಟಕ ಹೇಳ್ಬೇಕಂದ್ರೆ ನಾವು ಮಿಷಿನ್ ಕೂಡ ಸಪ್ಲೈ ಮಾಡ್ತೇವೆ ಸರ್ ಮೊದಲನೇದಾಗಿ ಸರ್ ಕಳೆ ಒಡೆಯೋ ಮಿಷಿನ್ ಕಳೆ ಕೊಚ್ಚುವ ಯಂತ್ರ ಕಳೆ ಕತ್ತರಿಸೋದಕ್ಕೆ ಈಗ ಏನು ಕಳೆ ತುಂಬಾನೇ ಬೆಳೀತಾ ಇದೆ ಕಳೆ ಕೀಳಕ್ಕೆ ಆಳುಗಳು ಸಿಗ್ತಾ ಇಲ್ಲ ಮೊದಲನೇದಾಗಿ ಆಮೇಲೆ ಈಗ ಏನು ಮಾಡ್ತಿದ್ದಾರೆ ರೈತರು ರೌಂಡ್ ಆಫ್ ಅಂತ ಹೇಳಿ ಕಳೆನಾಶಕ ಹೊಡಿತಿದ್ದಾರೆ ದಯಮಾಡಿ ಅದನ್ನ ಈ ಮೂಲಕ ಏನು ಕೇಳ್ತಿದ್ದೀನಿ ಅಂದರೆ ಕಳೆನಾಶಕವನ್ನು ಹೊಡಿಬೇಡ್ರಿ ಯಾಕೆಂದರೆ ಜೀವಿಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸಾಯ್ತಾ ಇದ್ದಾವೆ ಮುಂದಿನ ಪೀಳಿಗೆಗೆ ಅವು ಸಿಗಲ್ಲ ಮತ್ತು ಫಲವತ್ತತೆ ಆಗಿರ್ತಕ್ಕಂಥ ನಮಗೆ ಆಹಾರ ಸಿಗಲ್ಲ ಅದನ್ನು ಕಳೆ ನಿಯಂತ್ರಣ ಮಾಡಲಿಕ್ಕೋಸ್ಕರ ಬಂದಿರತಕ್ಕಂಥ ಮಿಷಿನ್ ಕಳೆ ಮಿಷಿನು ಅಂದರೆ ಕಳೆ ಕಟ್ ಮಾಡೋದಕ್ಕೆ ಮಿಷಿನ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಫಲವತ್ತತೆನ ಉಳಿಸಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಮೊದಲನೇದಾಗಿ ಸರ್ ನಮ್ಮಲ್ಲಿ 5 ವೆರೈಟಿ 6 ವೆರೈಟಿ 7 ವೆರೈಟಿ ಇದೆ ಈಗ ಸದ್ಯಕ್ಕೆ ಇರತಕ್ಕಂಥ ವೆರೈಟಿಯಲ್ಲಿ 5 ವೆರೈಟಿ ಇದೆ ಹೌದು ನಿಮಗೆ ಪ್ರೈಸಲ್ಲಿ ಬಂದ್ಬಿಟ್ಟು 8500 ರೂಪಾಯಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಮೊದಲನೇದಾಗ ಅದಕ್ಕಿಂತ ಕಮ್ಮಿ ರೇಟ್ದು ಇದೆ ಮಾರ್ಕೆಟಲ್ಲಿ ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ಮಿನಿಮಮ್ ವ್ಯಾರಂಟಿ 6 ಮಂತ್ ವ್ಯಾರಂಟಿ ಕೊಡ್ತಕ್ಕಂಥ ಸ್ಪೇರ್ ಸಿಗತಕ್ಕಂಥ ಒಂದು ಮಿಷಿನ್ನ ನಾವು ಇಲ್ಲಿ ನಮ್ಮಲ್ಲಿ ಮಾರಾಟ ಮಾಡ್ತೀವಿ ಸರ್ ಅದಕ್ಕೆ ಅದರಿಂದ ನಾವು SK ಅಂತೇಳಿ ಫಾರ್ಮ್ ಕ್ರಾಫ್ಟ್ ಮಿಷಿನ್ನ ನಾವು 8500 ರೂಪಾಯಿಗೆ ಕೊಡ್ತಾ ಇದ್ದೀವಿ ಲೀಸ್ಟ್ ಪ್ರೈಸಲ್ಲಿ ಕಡಿಮೆ ಪ್ರೈಸಲ್ಲಿ ಕಡಿಮೆ ಐಟಮ್ ಕ್ವಾಲಿಟಿ ಐಟಮ್ ಇರೋದ್ರಿಂದ 8500 ರೂಪಾಯಿ ಕೊಡ್ತಾ ಇದೆ ಸರ್ ಸರ್ ಮತ್ತೆ ಈಗ ಬ್ರಷ್ ಕಟರ್ ಒಂದು ಹೊಸದಾಗಿ ಲಾಂಚ್ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಆಯ್ತು ಕೊಡ್ತೀವಿ ಸರ್ ಅದಾದ್ಮೇಲೆ ನಾವು ನಿಮಗೆ ಸರ್ ಮೊದಲನೇದಾಗಿ 4-stroke 2-stroke ಅಂತ ಎರಡು ತರ ಇದೆ 4-stroke ಸಪರೇಟ್ ಇಂಜಿನ್ ಎಲ್ಲ ಹಾಕತ್ತೀವಿ ಅದು ಸ್ಪೀಡ್ ಕಡಿಮೆ ಇರುತ್ತೆ 35 cc ಇರುತ್ತೆ ಸರ್ ಇದು ಹಂಗಾಗಿ ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ ನಾವು ಕೆಲಸ ಮಾಡೋಕ್ಕಿಂತ ಹೋದ್ಮೇಲೆ ಎಂಥ ಕಳೆ ಇದ್ರೂ ಕಟ್ ಮಾಡಬೇಕು ಅದಕ್ಕೆ 2-stroke ಇದ್ರೆ 43 cc 53 cc 2-stroke ಇದೆ ಎಂಥ ಕಳೆ ಆದರೂ ಕಟ್ ಆಗುತ್ತೆ ಸರ್ ಮೊದಲು ನಿಮ್ಮ 4-stroke ಇದು ಬಂದ್ಬಿಟ್ಟು ನಮಗೆ 15,000 ರೂಪಾಯಿ ಇದೆ ಇದರಲ್ಲೇ ನಿಮಗೆ ಹೋಂಡಾ ಏನಾದರೂ ಬೇಕಂದ್ರೆ ಹೋಂಡಾ ಪವರ್ಡ್ ಬೈ ಹೋಂಡಾ ಬೇಕಂದ್ರೆ 26,000 ರೂಪಾಯಿಗೆ ನಾವು ಕೊಡ್ತೇವೆ ಸರ್ ಹೋಂಡಾನು ಕೊಡ್ತೇವೆ ಒರಿಜಿನಲ್ ಹೋಂಡಾ ಇಂಜಿನ್ನೇ ನಾವು ಕೊಡ್ತೇವೆ ಅದಾದಮೇಲೆ ಸರ್ ನನಗೆ ಆವಾಗಲೇ ಹೇಳಿದಾಗೆ ನಾವು ಹೊಸದಾಗಿ ಲಾಂಚ್ ಮಾಡಿರತಕ್ಕಂಥ ಒಂದು ಕಂಪನಿದು ತುಂಬ ಚೆನ್ನಾಗಿದೆ ವಾಲ್ಬ್ರೋ ಕಾರ್ಬೋರೇಟರ್ ನೀವು ಕೇಳಿರ್ಬೋದು ಜಪಾನ್ ಮೇಡ್ ಕಾರ್ಬೋರೇಟರ್ ಅದರಿಂದ ನಿಮಗೆ ಆ ಮಿಷಿನ್ನು 43 cc ಇದು ನಮ್ಮ ಹತ್ರ ಸ್ಟಾಕ್ ಇದೆ 43 cc ಬಂದಿದೆ ಅದು ನಿಮಗೆ 43 cc ಸ್ಪೀಡು 52 cc ಸ್ಪೀಡಿಗು ನಾರ್ಮಲ್ ಕಾರ್ಬೋರೇಟರ್ ಸ್ಪೀಡಿಗೂ ಮ್ಯಾಚ್ ಆಗ್ತಾ ಇದೆ ಆಮೇಲೆ 1 liter ಪೆಟ್ರೋಲ್ಗೆ 2.5 ಇಂದ 3 ಗಂಟೆ ಕಂಪನಿಯವರು 3 ಗಂಟೆ ಹೇಳಿದ್ದಾರೆ ಪ್ರಾಕ್ಟಿಕಲ್ ಆಗಿ 2.5 ಗಂಟೆ ಬಂದೇ ಬರುತ್ತೆ 2.5 ಇಂದ 3 ಗಂಟೆ ನಮಗೆ ಮೈಲೇಜ್ ಕೊಡುತ್ತೆ ನಿಮಗೆ ಪೆಟ್ರೋಲಲ್ಲೇ ದುಡ್ಡು ಉಳ್ಕೊಂತ ಬರುತ್ತೆ ಮಾಮೂಲಿ 52 cc ಇಂಜಿನ್ ನೀವು ನೋಡಿದಾಗೆ 1 liter 1.5 ಗಂಟೆ ಬರುತ್ತೆ ಅಷ್ಟೇ ಇದು 2.5 ಇಂದ 3 ಗಂಟೆ ಮೈಲೇಜ್ ಬರುತ್ತೆ ಒಂದು ಲೀಟರ್ಗೆ ಹೌದು ನಿಮಗೆ 1 liter 1 ಗಂಟೆ ಕೆಲಸ ಮಾಡಿದೀನಿ ಅಂದ್ರೆ 100 ರೂಪಾಯಿ ಉಳ್ಕೊಂಡಂಗೆ ಅದರಿಂದ ನಿಮಗೆ ತುಂಬಾನೇ ಚೆನ್ನಾಗಿದೆ ಜಪಾನ್ ಮೇಡ್ ಕಾರ್ಬೋರೇಟರ್ ಮೇಡ್ ಇನ್ ಜಪಾನ್ ಇದು ಜಪಾನ್ ಇಂದ ಮೇಡ್ ಆಗಿ ಇಂಡಿಯಾದಲ್ಲಿ ಅಸೆಂಬಲ್ ಆಗುತ್ತೆ ಹೌದು ತುಂಬಾನೇ ಚೆನ್ನಾಗಿದೆ ನಮ್ಮಲ್ಲಿ ಎಷ್ಟು ಸೆಲ್ಲಿಂಗ್ ಇದೆ ಸರ್ ಇದು ಪ್ರೈಸ್ ಬಂದ್ಬಿಟ್ಟು 15,500 ರೂಪಾಯಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸರ್ ತುಂಬಾನೇ ಚೆನ್ನಾಗಿದೆ ಟಾಪ್ ಇದು ಏನು ಟಾಪ್ ಅಂಡ್ ಗೋ ಅಂತ ಹೇಳಿ ನಾವು ದಾರ ಹಾಕೋದು ಇದೆಯಲ್ಲ ಇದನ್ನು ಕೂಡ ಕ್ವಾಲಿಟಿ ಇದೆ ನೀವು ಎಕ್ಸಲೇಟರ್ ಕೊಡೋಂಥದ್ದು ಇರ್ಬೋದು ಅದನ್ನು ಚೆನ್ನಾಗಿದೆ ಇಲ್ಲಿ ಮೆನ್ಷನ್ ಆಗಿರುತ್ತೆ ಸರ್ ನಮಗೆ ವಾಲ್ಬ್ರೋ ಕಾರ್ಬೋರೇಟರ್ ಅಂತ ನಿಮ್ಗೆ ಗೊತ್ತಿರುತ್ತೆ ವಾಲ್ಬ್ರೋ ಅಂದ್ರೆ ಮೇಡ್ ಜಪಾನ್ ಅದರದ್ದು ಅದರಿಂದ ತುಂಬಾನೇ ಚೆನ್ನಾಗಿದೆ ಈಸಿ ಸ್ಟಾರ್ಟರ್ ಅಸೆಂಬ್ಲಿ ಇದೆ ಸ್ಪ್ರಿಂಗ್ ಡಬಲ್ ಸ್ಪ್ರಿಂಗ್ ಇರುತ್ತೆ ಬೇರಿಂಗ್ ಎಲ್ಲ ಚೆನ್ನಾಗಿರುತ್ತೆ ತುಂಬಾನೇ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾವು ಇದನ್ನ ಸರ್ ರೈತರಿಗೆ ಹೌದು ಸರ್ ಈಗ 2 ಎಕರೆ ಮೇಲೆ ಏನಿದ್ದಾರೆ ಅವ್ರಿಗೆಲ್ಲ ತುಂಬಾನೇ ಅನುಕೂಲ ಆಗುತ್ತೆ 15,000 ಏನು ತೀರಾ ಹೆವಿ ಕಾಸ್ಟ್ ಇರಲ್ಲ ಕಮ್ಮಿ ಕಾಸ್ಟ್ ಅಲ್ಲಿ ನಿಮಗೆ ಮೈಲೇಜ್ ಉಳ್ಕೊಳ್ತಾ ಬರುತ್ತೆ ಕಳೆನಾಶಕ ಹೊಡೆದ್ರು 10,000 ರೂಪಾಯಿ ಬೇಕೇ ಬೇಕಾಗುತ್ತೆ ನೀವು ಕಳೆ ಹೊಡೆಯೋ ಮಿಷಿನ್ ಅಲ್ಲಿ ಇದನ್ನ ಬಿಟ್ಟು ನೀವು ಕಮ್ಮಿದೆ ತಗೊಂತೀನಿ ಅನ್ಕೊಳ್ಳಿ ಒಂದು 8,000 ರೂಪಾಯಿ ತಗೊಳ್ತೀನಿ
ಬರ್ತೀನಿ ಅನ್ಕೊಳ್ಳಿ, ಅದೆಷ್ಟು ಬರುತ್ತೆ ಮ್ಯಾನೇಜ್? 1 ಲೀಟರ್ 1 ಗಂಟೆ ಬರುತ್ತೆ. ಅದೇ ನಿಮಗೆ 10 ಗಂಟೆ ಹೊಡೆದ್ರೆ ನಿಮಗೆ 1000 ರೂಪಾಯಿ ದುಡ್ಡು ಉಳಿದಿದೆ. 100 ಗಂಟೆ ಹೊಡೆದ್ರೆ ನಿಮಗೆ 10000 ರೂಪಾಯಿ ಮಷಿನ್ ಫ್ರೀಯಾಗಿ ಮನೆಯಲ್ಲಿ ಇದ್ದಂಗ ಆಗುತ್ತೆ. ಅದರಿಂದ ತುಂಬಾನೇ ಅನುಕೂಲ ಆಗುತ್ತೆ ಸರ್. ಜಪಾನ್ ಮೇಡ್ ನಮ್ಮಲ್ಲಿ ಡೀಲರ್ಶಿಪ್ ಇದೆ, ಆಲ್ ಓವರ್ ಕರ್ನಾಟಕ ಕಳಿಸ್ಕೊಡ್ತೀವಿ, ನೀವು ಫಿಟ್ ಮಾಡ್ಕೊಂಡು ಆರಾಮ್ಸೆ ಹೊಡಿಬಹುದು ಸರ್. ಸರ್ ನಿನ್ನೆ ಎರಡು ವೆರೈಟಿ ಇದು ಇದರಲ್ಲೇನೆ, ಇದು ನಿಕ್ಕೋನೇ, ಇದು ಜಪಾನ್ ಮೇಡನೆ ಬಟ್ ವಾಲ್ ಬ್ರೋಕರ್ ಬೆಟರ್ ಇರುತ್ತೆ. ಇದನ್ನ ಸರ್ ನಾವು ಪ್ರೊಫೆಷನಲ್ ಅದೇ ಕೆಲಸ ಮಾಡ್ತಾರಲ್ವ ಸರ್, ಕಳೆ ಒಡೆಯದೇ ಅವ್ರ ಕೆಲಸ ಇರುತ್ತಲ್ಲ, ಅಂತವ್ರಿಗೆ ರೆಫರ್ ಮಾಡ್ತೀವಿ ಸರ್. ಇದರಲ್ಲಿ ಮುಂದ್ಗಡೆ ಏನು ಕಳೆ ಸುತ್ತಾಕಳ ಅವಶ್ಯಕತೆ ಇದು ಇದು ಏನು ಬರಲ್ಲ, ಇದರಲ್ಲಿ ಗ್ಯಾಪ್ ಇರಲ್ಲ. ಅದಾದ್ಮೇಲೆ ಇದರ ಡಬಲ್ ಬೇರಿಂಗ್ ಇರುತ್ತೆ, ಇನ್ನು ಗ್ರೀಸ್ ಬಿಚ್ಚಿ ಗ್ರೀಸ್ ಹಚ್ಕೋಬಹುದು, ಆ ತರ ಆಪ್ಷನ್ ಇದೆ. ಅದರಿಂದ ಇದು 16,000 ರೂಪಾಯಿಗೆ ಇದನ್ನ ಕೊಡ್ತಾ ಇದೀವಿ, 15,000 ರೂಪಾಯಿಗೆ ಇದನ್ನ ಕೊಡ್ತಾ ಇದ್ದೀವಿ. ನಿಕ್ಕೋ ಇದು 52 ಸಿಸಿ ಇದೆ ಸರ್, ಇವಾಗ ಏನ್ ತೋರಿಸಿದ್ವಿ 43 ಸಿಸಿ, ಇದರಲ್ಲಿ 52 ಸಿಸಿ ಇದೆ ಸರ್. ಇದು ವಾಲ್ ಬ್ರೋಕರ್ ಬೆಟರ್ ಇರುತ್ತೆ, ಫುಲ್ ಹೆವಿ ಇಂಜಿನ್, ಆಂಟಿ ವೈಬ್ರೇಷನ್ ಅಂತ ಹೇಳ್ಕೊಡ್ತೀವಿ. ಇದನ್ನ ಸರ್ 16,800 ರೂಪಾಯಿಗೆ ಆಗುತ್ತೆ ಸರ್, ಹೌದು, ಸಬ್ಸಿಡಿ ಕಳೆದ್ಬಿಟ್ಟು 16,800 ರೂಪಾಯಿ ಆಗುತ್ತೆ. ಫುಲ್ ಕ್ಯಾಶ್ ಬಂದ್ಬಿಟ್ಟು 25,000 ಐತೆ ಸರ್, ಸಬ್ಸಿಡಿ ಕಳೆದ 16,800 ರೂಪಾಯಿ ಆಗುತ್ತೆ. ಹೆವಿ ಇಂಜಿನ್ ಸರ್, ತುಂಬಾ ಹೆವಿ ಇಂಜಿನ್, ಈಗ ಫುಲ್ ಹೆವಿ ಫುಲ್ ದಪ್ಪ ಕಳೆ ಎಲ್ಲ ಹೊಡ್ಕೊಂಬರ್ಬೇಕು ಅಂತಂದ್ರೆ ಇದನ್ನ ತಗೊಂತಾರೆ. ನಿಮಗೆ ಮಾಮೂಲಿ ಎಲ್ಲಾ ಕಳೆನೂ ಇದರಲ್ಲೇ ಆಗುತ್ತೆ, ಮೈಲೇಜು ಬರುತ್ತೆ. ಬಟ್ ಇದರಲ್ಲಿ ಸರ್ 1 ಲೀಟರ್ 1.5 ಗಂಟೆ ಅಷ್ಟೇ ಮೈಲೇಜ್. ಬಟ್ ಅದೇ ಸ್ಪೆಸಿಫೈ ಒಂದು ಮಾಡಲ್ ಎರಡು ಮಾಡಲ್ ಮಾತ್ರ ನಿಮಗೆ 1 ಲೀಟರ್ 2.5 ಗಂಟೆ ಮೈಲೇಜ್ ಬರುತ್ತೆ ಸರ್. ಅದಾದ್ಮೇಲೆ ಸರ್ ಈ ಈ ಮಿಷಿನ್ ಗಳಿಗೆ ಬ್ರಷ್ ಕಟ್ರಿಗೆ ನೀವು ಕಲ್ಟಿವೇಷನ್ ಈಗ ಗುಣಿ ಸುತ್ತ ಮಾಡೋದು ಕುರ್ಜ ಅಂತದೇನ ಐಟಮ್ ಬೇಕು ಅಂದ್ರೂ ಸಿಗುತ್ತೆ ಸರ್ ನಮ್ಮ ಹತ್ರ. ಸರ್ ಇಂಪ್ಲಿಮೆಂಟ್ ಎಷ್ಟು ಎಷ್ಟು ರೀತಿ ಇಂಪ್ಲಿಮೆಂಟ್ ಸಿಗುತ್ತೆ ಸರ್? ಇದಕ್ಕೆ ನೀವು ಕರೆಕ್ಟ್ ಆಗಿ ನೋಡ್ತಾ ಹೋದ್ರೆ ಒಂದು 20 ತರ ಇಂಪ್ಲಿಮೆಂಟ್ಸ್ ಸಿಗುತ್ತೆ. 20 ರೀತಿ? ಹೌದು ಹೌದು. ಈಗ ಟಾಪ್ ಅಂಡ್ ಗೋ ತಲೆ ಏನು ರೋಪ್ ಹಾಕೋದಿದೆಯಲ್ಲ ಅದರಲ್ಲಿ ವೆರೈಟೀಸ್ ಒಂದು 15-20 ತರ ಇದೆ. ಇದ್ರ ಟಾಪ್ ಕ್ವಾಲಿಟಿ ಇರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ, ಬೇಗ ಸವಿಯಲ್ಲ ನಿಮ್ಮ ಮೂರು. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನು? ಇದರಲ್ಲಿ ಸ್ಟಾರ್ಟಿಂಗ್ ನಮ್ಮನ್ನು 300 ರೂಪಾಯಿಂದ 800 ರೂಪಾಯಿ ತನಕ, 1000 ರೂಪಾಯಿ ತನಕ ಇದೆ. ಹೌದು, ಕ್ವಾಲಿಟಿ ಮೇಲೆ ಇದೆ ಸರ್. ಇದು ಬಂದ್ಬಿಟ್ಟು 550-600 ರೂಪಾಯಿ ಇದೆ. ಅದಾದ್ಮೇಲೆ ಸರ್ ನೀವು ಇದೊಂದು ಮಿಷಿನ್ ಇಂದ ಕಳೆ ಕಟ್ ಮಾಡಲ್ದಲೆ ನೀರು ಕೂಡ ಎತ್ತಬಹುದು, ವಾಟರ್ ಪಂಪ್ ತರ ಯೂಸ್ ಮಾಡಬಹುದು. ಅದನ್ನು 3,500-4,000 ಹಿಂಗೆಲ್ಲ ರೇಟ್ ಇರುತ್ತೆ ಸರ್. ಅದಾದ್ಮೇಲೆ ಚೈನ್ಸಾನು ಯೂಸ್ ಮಾಡಬಹುದು, ಅದಾದ್ಮೇಲೆ ಗುಣಿ ಸುತ್ತ ಬಗೆಯಕ್ಕೆ ಕುರ್ಜೋದಕ್ಕೆ ಗುಣಿ ಸುತ್ತ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡಬಹುದು. ಇದು ಬಂದ್ಬಿಟ್ಟು 3,500-4,000 ರೂಪಾಯಿ ಇರುತ್ತೆ. ಅಡಿಕೆ ಸುತ್ತ ಗುಣಿ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ರೋಪ್ ಕೂಡ ಸಿಗುತ್ತೆ ನಮ್ಮ ಹತ್ರ, ಕ್ವಾಲಿಟಿ ರೋಪ್ಸ್. ಎಷ್ಟು ವೆರೈಟಿ ರೋಪ್ ಸಿಗುತ್ತೆ ಸರ್? ಒಂದು 10 ವೆರೈಟಿ ರೋಪ್ ಸಿಗುತ್ತೆ ಸರ್. ರೋಪ್ ಅಲ್ಲಿ ನಾವು ಕೆಜಿ ತಗೊಂಡ್ರೆ ಸರ್ 850-1,200 ರೂಪಾಯಿ ತನಕ ಇದೆ. ಕ್ವಾಲಿಟಿ ಇದೆ ಸರ್, ನೋಡೋದಕ್ಕೆ ಎಲ್ಲ ಒಂದೇ ತರ ಇರುತ್ತೆ ಬಟ್ ಕ್ವಾಲಿಟಿ ಚೇಂಜ್ ಇರುತ್ತೆ. ನೀವು ಮುಟ್ಟಿ ನೋಡಿದ್ರೆ ಯೂಸ್ ಮಾಡಿದಾಗ ಅದ್ರ ಕ್ವಾಲಿಟಿ ಗೊತ್ತಾಗುತ್ತೆ ಸರ್. ಅದಾದ್ಮೇಲೆ ನಿಮಗೆ ಬ್ಲೇಡ್ ಸರ್, ಇದು ಇದು ಕ್ವಾಲಿಟಿ ಬ್ಲೇಡ್. ಇದು ನೀವು ದಪ್ಪ ಇರುತ್ತೆ ಅನ್ಕೊಳ್ಳಿ, ಏನಾದ್ರೂ ಒಂದು ದಪ್ಪ ರೇಷ್ಮೆ ಕಡ್ಡಿ ಇರುತ್ತೆ ಅನ್ಕೊಳ್ಳಿ, ಅದನ್ನ ಕಟ್ ಮಾಡೋಕ್ಕೆಲ್ಲ ಈ ತರ ಮಾಡ್ತೀವಿ. ಅದಾದ್ಮೇಲೆ ಸರ್ ರಾಗಿ ಏನಾದ್ರೂ ಕುಯ್ಯೋಗಿ ಇರುತ್ತಲ್ವಾ, ರಾಗಿ ಜೋಳ ಈಗ ಮೇವು ಏನಾದ್ರೂ ಹಸಿಗೆ ಮೇವು ಕುಯ್ಕೋಬೇಕು ಅಂದ್ರೆ ಈ ತರ ಬ್ಲೇಡ್ ಹಾಕೊಂಡು ಆ ಗಾರ್ಡ್ ಬರುತ್ತೆ ಸರ್, ಪ್ಯಾಡಿ ಗಾರ್ಡ್ ಅಂತೇಳಿ, ಅದು ಗಾರ್ಡ್ನು ಹಾಕೊಂಡು ನೀವು ಅದ್ರ ಸಹಾಯದಿಂದ ನೀವು ಒಂದ್ ಕಡೆಗೆ ಹಾಕೋಬಹುದು ಸರ್. ಇದು ಗಾರ್ಡು ಬ್ಲೇಡ್ ಎರಡು ಸೇರಿ 1,400 ರೂಪಾಯಿ ಆಗುತ್ತೆ ಸರ್. ಆಮೇಲೆ ಬ್ಲೇಡ್ ಕ್ವಾಲಿಟಿ ವೇರಿಯೇಟ್ ಮಾಡ್ಸ್ಕೊಂಡ್ರೆ ನಿಮಗೆ ರೇಟ್ ವೇರಿಯೇಟ್ ಆಗುತ್ತೆ. ಅದಾದ್ಮೇಲೆ ಸರ್ 2T ಬ್ಲೇಡ್, 3T ಬ್ಲೇಡ್ ಎಲ್ಲ ಸಿಗುತ್ತೆ. ಈಗ ಇದರಲ್ಲಿ ಫ್ರೀಯಾಗಿ ಸರ್ ಇಂಜಿನ್ ಜೊತೆ ನಿಮಗೆ ರೋಪ್ ಹಾಕೋದು ಬಂದಿರುತ್ತೆ, ಒಂದು ಬ್ಲೇಡ್ ಬಂದಿರುತ್ತೆ. ನಿಮಗೆ ಎಕ್ಸ್ಟ್ರಾ ಏನಾದ್ರು ಬ್ಲೇಡ್ಸ್ ಬೇಕು ಅಂದ್ರೆ ಈ ತರ ಬ್ಲೇಡ್ಗಳನ್ನ ತಗೋಬಹುದು. ಇದರಲ್ಲಿ ಸರ್ ಕ್ವಾಲಿಟಿ ಮೇಲೆ ಇದು 340 ರೂಪಾಯಿ ಒಂದಿದೆ, ಅದಾದ್ಮೇಲೆ ಥಿಕ್ನೆಸ್ ಅಲ್ಲಿ 260 ರೂಪಾಯಿ ಒಂದು ಬ್ಲೇಡ್ ಇದೆ ಸರ್. ನಮಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನೋಡಕ್ಕೆ ಎರಡು ಒಂದೇ ತರ ಇರುತ್ತೆ, ನೀವು ಮುಟ್ಟಿ ನೋಡಿದಾಗಲೇ ಅದ್ರದ್ದು ಗೊತ್ತಾಗುತ್ತೆ ಸರ್ ಥಿಕ್ನೆಸ್ ನೋಡಿದಾಗಲೇ ಗೊತ್ತಾಗುತ್ತೆ. ನೋಡಿ ಎರಡು ಒಂದೇ ತರ ಇದೆ ಬಟ್ ಥಿಕ್ನೆಸ್ ಜಾಸ್ತಿ. ಹೌದು, ಆ ತರ ಇದೆ. ಈ ತರನು ಸಿಗುತ್ತೆ, 3 ಅಲ್ಲಿ ಈ ತರನು ಸಿಗುತ್ತೆ, 450 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ಇನ್ನ ಬೇರೆ ತರ ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಸಿಗುತ್ತೆ. ಎಲ್ಲಾ ರೀತಿ ಏನೇ ಇದ್ರು ನಾವು ಕಳಿಸ್ಕೊಡ್ತೀವಿ. ಬಟ್ ನಿಮಗೆ ಮಸ್ಟ್ ಮೊದಲು ಮಿಷಿನ್ ಯಾವ್ದಂತ ಹೇಳ್ಬೇಕು ಸರ್? ಕೆಲವೊಂದು 4-stroke ಆಗುತ್ತೆ, ಕೆಲವೊಂದು 2-stroke ಆಗುತ್ತೆ, ಆ ತರ ಎಲ್ಲ ಇದೆ. ಏನಿದೆ ಗುಣಿ ಮಾಡೋದಿದೆಯಲ್ಲ, ಇದನ್ನ 4-stroke ಪ್ರಿಫರ್ ಮಾಡಲ್ಲ ಸರ್. ಇದನ್ನ 2-stroke ಆದ್ರೆ ಚಂದ, ಸ್ಪೀಡ್ ಜಾಸ್ತಿ ಇರ್ಬೇಕಲ್ಲ. ಈಗ ಇದೇನು ಯೆಲ್ಲೋ ಕಲರ್ ಮಿಷಿನ್ ತೋರಿಸ್ತಾ ಇದೀವಿ ನಾವು, ಜಪಾನ್ ಮೇಡ್, ಅದಕ್ಕೆ ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ಸ್ ಹಾಕ್ಬೋದು. ಎಲ್ಲಾ ರೀತಿ ನೀವು ಏನು ಯೂಸ್ ಮಾಡ್ತೀರಾ, ಯಾವ ರೀತಿ ಯೂಸ್ ಮಾಡ್ತೀರಾ, ಕಳೆ ಹೊಡೆಯೋದಕ್ಕೆ 2.5-3 ಗಂಟೆ ಬರುತ್ತೆ. ನೀವು ಅದನ್ನ ಎಕ್ಸ್ಲೀಟರ್ ಯಾವ ರೀತಿ ಕೊಡ್ತೀರಾ, ಮೇಂಟೈನ್ ಯಾವ ರೀತಿ ಮೇಲೆ ಡಿಪೆಂಡ್. ಹೌದು ಸರ್. ಸರ್ ಈ ಇಂಪ್ಲಿಮೆಂಟ್ಸ್ ಬ್ರಷ್ ಕಟರ್ಸ್ ನಮ್ಮ ರೈತರಿಗೆ ಯಾವ ರೀತಿ ತಲುಪಿಸ್ತಾ ಇದ್ದಾರೆ ನೀವು ಸರ್? ನಾವು ಇದನ್ನ ಆಲ್ ಓವರ್ ಕರ್ನಾಟಕ VRL ಮುಖಾಂತರ, VRL ಟ್ರಾನ್ಸ್ಪೋರ್ಟ್ ಎಲ್ಲ ಕಡೆ ಇರೋದ್ರಿಂದ VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ ಸರ್. ಬಾಕ್ಸ್ ಪೀಸ್ ನಿಮಗೆ ಸಿಗುತ್ತೆ, ಅದರಲ್ಲಿ ಬಾಕ್ಸ್ನ ನೀವು ಅಸೆಂಬಲ್ ಮಾಡಿಕೊಂಡು ಅಸೆಂಬಲ್ ವಿಡಿಯೋಸ್ ಎಲ್ಲ ನಾವು ಕಳಿಸ್ಕೊಡ್ತೀವಿ, ಎಲ್ಲ ಥರದ ಹೆಲ್ಪ್ ಮಾಡ್ತೀವಿ. ಸರ್ವಿಸ್ ನೀವು ಅಲ್ಲೇ ಲೋಕಲಲ್ಲಿ ಈಗ ಔಟ್ ಆಫ್ ಡಿಸ್ಟಿಕ್ ಇದ್ದರೆ ನೀವು ಅಲ್ಲೇ ಲೋಕಲಲ್ಲಿ ಸರ್ವಿಸ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಡಿಸ್ಟಿಕ್ ನಮ್ಮ ತಾಲೂಕಾದರೆ ನಾವಿಲ್ಲೆಲ್ಲ ಕಂಪ್ಲೀಟ್ ಸರ್ವಿಸ್ ಕೊಡ್ತೀವಿ, ಕಂಪ್ಲೀಟ್ ಸ್ಪೇರ್ ಸಿಗುತ್ತೆ. ಇದೇನು ನಾನು ಹೇಳ್ತಿದ್ದೀನಲ್ಲ ಮೇಜರ್ ಆಗಿ ಜಪಾನ್ ಏನಿದ್ರು ಕಂಪ್ಲೀಟ್ ಸ್ಪೇರ್ ಸಿಗುತ್ತೆ, ತುಂಬ ಚೆನ್ನಾಗಿದೆ ಸರ್. ಅದನ್ನು ನಾವು ನಿಮಗೆ VRL ಮುಖಾಂತರ
ಕಳಿಸ್ಕೊಡ್ತೀವಿ ಸರ್. ಈಗ ಒಂದೇ ಸಾರಿ ನಿಮಗೆ ದುಡ್ಡು ಹಾಕಿ ಅಂತ ನಾವು ಹೇಳಿದಾಗ ಎಂತರಿಗಾದ್ರೂ ನಮಗೆ ಇರಲ್ಲ ಸರ್, ಈಗ ಭಯ ಇದೆ ಇರುತ್ತೆ. ಅದರಿಂದ ನೀವು ಅಡ್ವಾನ್ಸ್ ಪೇಮೆಂಟ್ ನ ಮಾಡೋ ಆಪ್ಷನ್ ಇದೆ. ಈಗ ಒಂದು 5000 ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ನಾವು ನಿಮಗೆ ವಿಆರ್ಎಲ್ ಮುಖಾಂತರ ಕಳಿಸಿರ್ತೀವಿ. ಆ ಐಟಮ್ ನಿಮ್ಮ ವಿಆರ್ಎಲ್ ನಿಮ್ಮ ತಾಲೂಕಿಗೆ ಬಂದು ಮುಟ್ಟಿದ ಮೇಲೆ ನೀವು ಅದು ನೋಡ್ಬೋದು ಬಂದಿದೆಯಾ ಇಲ್ವಾ ಅಂತ. ಬಂದಿದೆ ಅನ್ನೋ ಗ್ಯಾರಂಟಿ ಆದ್ಮೇಲೆ ನೀವು ಉಳಿದ ದುಡ್ಡನ್ನ ಹಾಕಿ ನೀವು ಬಿಡಿಸ್ಕೊಂಡು, ನೀವು ದುಡ್ಡು ಹಾಕಿದ್ಮೇಲೆ ಕೊಡೋದು ಅವರು. ದುಡ್ಡು ಹಾಕಿದ್ಮೇಲೆ ಯಾರೂ ಕೊಡಲ್ಲ ಅಲ್ವಾ? ನೀವು ಅದನ್ನ ದುಡ್ಡು ಹಾಕಿದ ಮೇಲೆ ನಿಮಗೆ ಮಿಷಿನ್ ಬರುತ್ತೆ, ಮೆಟೀರಿಯಲ್ ನೋಡಿ ನಿಮ್ಮ ಅಮೌಂಟ್ ಹಾಕಿ ನೀವು ತಗೊಂಡು ಅದನ್ನ ನೀವು ಅಸೆಂಬಲ್ ಮಾಡ್ಕೊಂಡು ನೀಟಾಗಿ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಸರ್, ಮೈಲೇಜ್ ಚೆನ್ನಾಗಿ ಬರ್ತಿದೆ. ಕಸ್ಟಮರ್ ರಿವ್ಯೂ ಬಂದ್ಬಿಟ್ಟು 2.5 ಗಂಟೆ ಹೇಳಿದ್ದಾರೆ, ಕಂಪನಿಯಿಂದ 3 ಗಂಟೆ ಹೇಳಿದ್ದಾರೆ ಸರ್. ನೀವು ಹೆಂಗೆ ವರ್ಕ್ ಯೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್, ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.